ಸೊ ಬಸ್ ಯಾತ್ರೆಯಲ್ಲಿ ಮುಂದಿನ ಸಿಎಂ ಘೋಷಣೆಯ ಟೆನ್ಷನ್ ಶುರುವಾಗಿದೆ. ಜಿಂದಾಬಾದ್ ಗಿರಾಕಿಗಳಿಗೆ ಹೆಂಗಪ್ಪ ಬ್ರೇಕ್ ಹಾಕೋದು? ಸಿದ್ದು ಡಿ ಕೆ ಪರವಾಗಿ ಘೋಷಣೆ ಸಂಘರ್ಷ ತಾರಕಕ್ಕೆ ಏರ್ಬಿಟ್ರೆ, ಗುಂಪು ಗುಂಪಾಗಿ ನಿಂತ್ಕೊಂಡು ಒಬ್ರು ಸಿದ್ದರಾಮಯ್ಯ ಅನ್ನೋದು, ಒಬ್ರು ಡಿ ಕೆ ಅನ್ನೋದು, ಇಬ್ಬರು ಒಟ್ಟೊಟ್ಟಿಗೆ ಹೋದಾಗ ಮುಜುಗರ ಆಗ್ಬಿಡುತ್ತೆ. ಮುಜುಗರ ಆಗೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಹೋಗುತ್ತೆ, ಇವರಲ್ಲಿ ಒಗ್ಗಟ್ಟಿಲ್ಲ, ಈ ಕ್ಷಣಕ್ಕೂ ಒಗ್ಗಟ್ಟಿಲ್ಲ, ಯಾರೇನಾದರೂ ಆಗಲಿ ನಾವು ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಅಂತ ಹೊರಡ್ತಾ ಇದ್ದಾರೆ ಇವರು, ಸ್ವಾರ್ಥ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೆಲ್ಲ ಮೆಸೇಜ್ ಹೋಗುತ್ತೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕೋ ರೀತಿ ಹೆಂಗೆ ಅಂತ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿಗೆ, ಮುಂದಿನ ಮುಖ್ಯಮಂತ್ರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್. ಇದಕ್ಕೆ ಕೂಡ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ನವರಿಗೆ. ಬಟ್ ಹೈಕಮಾಂಡ್ ಇದಕ್ಕೆ ಪ್ಲಾನ್ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ನಿಜ ಇದನ್ನು ಹೇಗೆ ಹತ್ತಿಕ್ಕೋದು? ಇಬ್ಬರೂ ಜೊತೆ ಜೊತೆಯಾಗಿ ಬಸ್ ಯಾತ್ರೆ ಹೋದಾಗ ಸವಾಲಿಗೆ ಪ್ರತಿ ಸವಾಲು ಅನ್ನೋ ಹಾಗೆ ಅದೊಂದು ಗುಂಪು ಇದೊಂದು ಗುಂಪು ಆಗಿಬಿಟ್ಟು ಅವರು ಮುಂದಿನ ಸಿಎಂ ಸಿದ್ದು ಅನ್ನೋದು, ಇವರು ಡಿ ಕೆ ಅನ್ನೋದು, ಇದು ದೊಡ್ಡ ತಪ್ಪು ಸಂದೇಶವನ್ನು ರವಾನೆ ಮಾಡ್ದಂಗೆ ಆಗುತ್ತೆ. ಇದಕ್ಕೆ ಹೇಗೆ ಕಡಿವಾಣ ಅಂತ. ಅರವಿಂದ್, ಹೌದು, ಅನೇಕ ಕಾರ್ಯಕ್ರಮಗಳಲ್ಲಿ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಪರವಾಗಿ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸಿಎಂ ಅನ್ನುವಂತಹ ಘೋಷಣೆಗಳನ್ನು ಕೂಗಿದ್ರು. ಸ್ವತಃ ಸಿದ್ದರಾಮಯ್ಯ ಬೆಂಬಲಿತ ಶಾಸಕರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಕೂಡ ಮುಂದಿನ ಸಿಎಂ ನಮ್ಮ ನಾಯಕರೇ ಅನ್ನುವಂತಹ ಘೋಷಣೆಗಳನ್ನು ಹೇಳ್ತಿದ್ರು. ಇದು ಸಹಜವಾಗೇ ಹೈಕಮಾಂಡ್ಗೆ ಕೂಡ ಆತಂಕ ಇರುವಂಥದ್ದು. ಈ ರೀತಿಯಾಗಿ ಸಿಎಂನ ಘೋಷಣೆಗಳು ಮುಂದೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥಕೊಂಡಿರುವಂತಹ ಹೈಕಮಾಂಡ್ ಈಗ ಯಾತ್ರೆಯನ್ನು ಹೊರಡ್ತಿದ್ದಾರೆ. ಅಲ್ಲಿ ಸ್ಪಷ್ಟ ಸಂದೇಶವನ್ನು ನಾಯಕರಿಗೆ ಕೊಟ್ಟಿದ್ದಾರೆ. ಯಾವ ಜಿಲ್ಲೆಗಳಲ್ಲಿ ಯಾವ ತಾಲೂಕಿನಲ್ಲಿ ಯಾತ್ರೆ ಹೊರಡುತ್ತೆ ಅಲ್ಲಿ ಯಾವುದೇ ವ್ಯಕ್ತಿಯ ಪರವಾಗಿ ನಾಯಕರ ಪರವಾಗಿ ಸಿಎಂ ಘೋಷಣೆಗಳನ್ನ ಕೂಗಬಾರದು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಕೇವಲ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ನ ಹೆಸರನ್ನು ಮಾತ್ರ ಅಲ್ಲಿ ಪ್ರಚಾರ ಮಾಡಬೇಕು. ಮುಂದೆ ಸರ್ಕಾರ ಬಂದ ಮೇಲೆ ಯಾರನ್ನ ಸಿಎಂ ಮಾಡಬೇಕು ಅನ್ನುವಂಥದ್ದನ್ನು ನಾವು ನಿರ್ಧಾರ ಮಾಡ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟ ಸಂದೇಶಗಳಲ್ಲಿ ನಾಯಕರಿಗೆ ಕೊಟ್ಟಿದ್ದಾರೆ. ಎಲ್ಲಿ ಪ್ರಚಾರ ಮಾಡ್ತಾರೋ ಅಲ್ಲಿಯ ಜಿಲ್ಲಾ ಅಧ್ಯಕ್ಷರು, ತಾಲೂಕಿನ ಅಧ್ಯಕ್ಷರು ಮತ್ತು ಏನು ಬ್ಲಾಕ್ನ ಅಧ್ಯಕ್ಷರು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಒಂದ್ವೇಳೆ ಈ ರೀತಿಯಾದಂತಹ ಘೋಷಣೆ ಅವಘಡಗಳು ನಡೆದರೆ ಅವರನ್ನು ಪಕ್ಷದಲ್ಲಿ ಶಿಸ್ತಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿರುವಂಥದ್ದು. ಹಾಗಾಗಿ ಏನು ಯಾತ್ರೆ ಹೊರಡ್ತಾರೆ ಅಲ್ಲಿ ಇದಕ್ಕೆ ನಿಜಕ್ಕೂ ಬ್ರೇಕ್ ಬೀಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಯಾಕಂದರೆ ಎಲ್ಲ ಸೂಚನೆಗಳಿದ್ದರೂ ಕೂಡ ಅವರ ಬೆಂಬಲಿಗರು ಹೋದ ಕಡೆ ಬಂದ ಕಡೆ ಸಿಎಂ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಈಗ ಹೈಕಮಾಂಡನ್ನು ನೀಡಿರೋದ್ರಿಂದ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಅದನ್ನು ನಿಲ್ಲಿಸ್ತಾರಾ ಅಥವಾ ಯಾತ್ರೆಯಲ್ಲೂ ಕೂಡ ಇದೇ ಮುಂದುವರಿತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಶ್ರೀನಿವಾಸ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದೆಲ್ಲವನ್ನ ಬಗೆಹರಿಸಿಕೊಂಡು ಒಗ್ಗಟ್ಟಾಗಿ ನೀವು ಚುನಾವಣೆಗೆ ಹೋದರೆ ಗುಡ್ ರಿಸಲ್ಟ್, ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗುತ್ತೆ. ವೆರಿ ಸಿಂಪಲ್ ಅದಷ್ಟೇ.